ಆ ಋಷಿ ಕೃಷಿ ಮಾಡಬೇಕಂದ್ರೆ ನಾವು ಎಲ್ಲಿ ಹೋಗ ಮೊದಲ್ರಿ ನಾವು ಎಲ್ಲೋ ಒಂದು ಕಡಿ ಅತಿ ಆಶಕ ಬಿದ್ದು ಬಹಳ ಶ್ರೀಮಂತರ ಆಗಬೇಕು ಅಂತ ಹೇಳಿ ಕೃಷಿ ಯಾರ ಮೇಲೆ ನಿಂತಿತ್ತು ಮೊಟ್ಟ ಮೊದಲ್ರಿ ಯಾರು ಮಾಡ್ತಾರೆ ಕೃಷಿ ದೇಶದಾಗ ಮೊಟ್ಟ ಮೊದಲ ಕೃಷಿ ಮಾಡ್ತಕ್ಕಂಥವ್ರು ಹೇಗೆ ಇರಬೇಕು ಅವ್ರು ಹೊಲ ನೋಡಿದ್ರೆ ಬ್ಯಾಡ ಹೋಯಪ್ಪ ಆತರ ಅಲ್ಲಿಗಿನ ದಾವಕ ನಡೆಯುತ್ತಾರೆ ಒಂದು ನಾಲ್ಕು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಮ್ಮ ಭಾರತೀಯ ಒಂದು ಕೃಷಿ ಸಂಸ್ಕೃತಿ ಪ್ರಕಾರ ನಾವು ಎಲ್ಲೋ ಒಂದು ಕಡೆ ಅತಿ ಆಶಕ ಬಿದ್ದು ಬಹಳ ಶ್ರೀಮಂತರ ಆಗಬೇಕು ಅಂತ ಹೇಳಿ ಒಂದು ಕಡೆ ನಾವು ಆತ್ಮಹತ್ಯೆ ಮಾಡ್ಕೊತಕ್ಕಂತ ಸಂದರ್ಭ ಬಂದಿದೆ ಇನ್ನು ಬರ್ತಾ ಇದೆ ಯಾರು ಇಲ್ಲಿ ಸಾವಯವ ಕೃಷಿ ಮಾಡ್ಯಾರ ಅಥವಾ ಸಮಗ್ರ ಕೃಷಿ ಮಾಡ್ಯಾರ ಹಿರಿಯರ ಮಾತು ಕೇಳಿ ಊರಾಗ ಹಳ್ಳಿಯಾಗ ಹಿರಿಯರು ಇರ್ತಾರೆ ನಮ್ಮಂತ ಹೊಂಬ ಮಂದಿ ನಮ್ಮಂಥವ್ರು ಹೊಂಬ ಮಂದಿ ಸಾವಯವ ಮಾಡೋರು ನಿಪುಣರು ಹೈಟೆಕ್ ಕೃಷಿ ಮಾಡಿ ಅವರೆಲ್ಲ ಹುಷಾರು ಜನ ಹೌದಾ ಅವ್ರನ್ನ ಮಾಡ್ತಾರೆ ಅದಕ್ಕೆ ಅಂಥ ವಿಚಾರವನ್ನು ಮಾಡಿ ನಮ್ಮ ಅಜ್ಜ ನಮ್ಮ ತಾತ ನಮ್ಮ ಅಪ್ಪಾಜಿ ನಮಗೆ ಹೇಳ್ತಾ ಇದ್ರು ಭೂಮಿ ಕೆಡ್ತದಪ್ಪ ಹಿಂದೆ ನಾಳೆ ಇದು ಹಾಕಬಾರ್ದು ಅಂತ ಹೇಳಿದ್ರು ಯಾರೋ ಕೇಳಮಂದೆ ಅಲ್ಲ ಯಾರು ಹೇಳಿದ್ರು ಕೇಳಮಂದೆ ಅಲ್ಲವೇ ಅಲ್ಲ ಇದೀಗ ನಮ್ಮ ಗುರುಗಳು ಹೇಳಿದ್ರು ಏನು ಹೇಳಿದ್ರು ಈ ಭಾರತೀಯ ಕೃಷಿ ಯಾರ ಮೇಲೆ ನಿಂತಿತ್ತು ಮೊಟ್ಟ ಮೊದಲ್ರಿ ಯಾರು ಮಾಡ್ತಾರೆ ಕೃಷಿ ದೇಶದಾಗ ಯಾರೇ ಮೊಟ್ಟ ಮೊದಲ ಕೃಷಿ ಮಾಡ್ತಕ್ಕಂಥವ್ರು ಹೇಗೆ ಇರಬೇಕು ಅವ ಅಧ್ಯಾತ್ಮ ಜೀವಿ ಆಗಿರಬೇಕು ಈ ಕೃಷಿ ಮಾಡಿದವರು ಮೊದಲ ಋಷಿಗಳಿದ್ರು ಋಷಿಗಳು ಮಾಡಿದಂಥ ಕೃಷಿ ಇದು ನಾವು ಸುಮ್ಮನೆ ಏನೇ ಮಾಡ್ಕೋರೋದ ಕೃಷಿ ಆಗೋದು ಇಲ್ಲವೇ ಇಲ್ಲ ಆ ಋಷಿ ಕೃಷಿ ಮಾಡ್ಬೇಕಂದ್ರೆ ನಾವು ಎಲ್ಲಿ ಹೋಗಿ ಮೊದಲ್ರಿ ಏನು ನಮ್ಮ ಆಧ್ಯಾತ್ಮಿಕ ಕೇಂದ್ರಗಳಿದ್ದವಲ್ಲ ಅದ್ರ ದರ್ಶನ ಪಡ್ಕೋಬೇಕಲ್ಲ ಪಡ್ಕೋದ್ರೆ ನಮ್ಗೆ ಸಮಯ ಸಿಕ್ಕದೇನ್ರಿ ಸಿಗ್ತದೇನೋ ಯಾಕೆ ಸಿಗಲ್ಲ ಯಾಕೆ ಹೋತ ಮತ್ತೆ ದಾಡಿ ಯಾಕೆ ಮಾಡೋದು ಸೌಗಡ ಇಲ್ಲರಿ ಬಾಬಾ ಅನ್ನೋದು ದಾಡಿ ಮಾಡ್ಕೊಳ ಸೌಗಡ ಇನ್ನೂ ಇದೆ ನಾ ಹೇಳುವ ಅರ್ಥ ಯಾಕೆ ದುಡ್ಲಿಗತ್ತೇನೆ ಹೊಲ್ದಾಗ ಅದಕ್ಕೆ ದಯವಿಟ್ಟು ಈ ನಮ್ಮ ಭಾರತೀಯ ಪರಂಪರಾಗತ ಕೃಷಿಯನ್ನು ನಾವು ಮೆಲಕ್ಕೆ ಹಾಕಿದಾಗ ಕೇಳೋರು ತಲೆ ಕೂಡಿಸ್ತಾರ ಹಿಂಗೆ ಹಿಂಗೆ ಮಾಡ್ತಾರೆ ಮಾಡ್ಬೇಕನ್ನಿಸ್ತದೆ ಮುಂದೆ ಎದ್ದು ಹೋದ ಇಲ್ಲಿ ಮಾತಾಡ ಮಂದೆ ಅಲ್ಲಿ ನೀವು ಎದ್ದು ಹೋದ ಅದು ಆಗದೆ ಹೋಗಲ್ಲಪ್ಪ ಸರ್ಕಾರಿ ಗೊಬ್ಬರ ಹಾಕ್ಬೇಡ ಘೋಷ ಹೊಡಿಬೇಡ ಹಂಗಾರು ಕೃಷಿ ಆತ ಅಂತ ಕೇಳ್ತಾರ ಅವರು ಅದು ಎಲ್ಲಿ ಎಲ್ಲಿ ಹೋಗ್ಕರೋದು ನೀವು ಸುಮ್ಮನೆ ಇಲ್ಲ ಉತ್ತರ ಕೇಳಿದ್ರೆ ನಮಗೆ ತಿಳಿದಟ್ರೆ ಹೇಳಿರ್ತೇವೆ ಒಂದು ನಮಗೆ ತಿಳಿಲ್ಲ ಅಂದ್ರೆ ನಮ್ಮ ಗುರುಗಳು ಅದಾರ ಅವ್ರಿಗೆ ಕೇಳಿ ಹೇಳ್ತೇವೆ ಏನಿಲ್ಲ ಅಂದ್ರೆ ನಾವು ಹೂಲು ಹೋಗಿ ನಾವು ಮೀಸಿತ್ತಿದ್ದ ಜನ ಅದು ವಿಶೇಷವಾಗಿ ರೈತರು ದಯವಿಟ್ಟು ನನ್ನ ವಿಚಾರ ಅಲ್ಲದೇ ಅನೇಕ ನನ್ನಂಥ ರೈತರು ಒಳ್ಳೆಯ ಸಾಧನೆ ಮಾಡ್ತಕ್ಕಂಥ ರೈತರಲ್ಲಿ ಬಂದಾರ ನಮ್ಮ ಉದ್ದೇಶ ಏನು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಈ ಭೂಮಿ ತಾಯಿಯನ್ನು ಎಂದೆಂದಿಗೂ ವಿಷ ಉಣಿಸಬಾರದು ವಿಶ್ವಕ್ಕೆ ವಿಷಮುಕ್ತಾರ ಕೊಡಬೇಕು ಸಮಾಜಕ್ಕೂ ಕೂಡ ವಿಷಮುಕ್ತಾರ ಕೊಡಬೇಕು ನಾನು ಕೂಡ ವಿಷಮುಕ್ತಾರ ಸೇವನೆ ಮಾಡ್ಕೋತಕ್ಕಂಥ ಒಂದು ತತ್ವ ಸಿದ್ಧಾಂತ ಗುರುಗಳ ಆಶೀರ್ವಾದ ಪಡ್ಕೊಂಡು ಕೃಷಿ ಮಾಡ್ತಕ್ಕಂಥ ಅನೇಕ ಜನರಲ್ಲಿ ಸಾವಿರಾರು ಜನರಲ್ಲಿ ನಾನು ಒಬ್ಬ ಸದಸ್ಯ ಅದಕ್ಕೆ ಇವತ್ತೇನಾಗಿದೆ ಹೇಳ್ರಿ ಇನ್ನು ಮೂರ ಆರೋರು ಸಾವಯವ ಕೃಷಿ ಅವ್ರು ಹೊಲ ನೋಡಿದ್ರೆ ಬ್ಯಾಡ ಹೋಯಪ್ಪ ಆತರ ಅಲ್ಲಿಗಿನ ದಾಬಕ್ಕೆ ಹೋಗಿ ನಡೀತಾರೆ ಎಲ್ಲಿ ಹೋಗಿ ನಾವು ತಪ್ಪಿಕೋಬೇಡಿ ನಾವು ದಾಬಾ ವಿರೋಧಿಗಳಲ್ಲ ಅದು ನಮ್ಮ ಸಂಸ್ಕೃತಿ ಅಲ್ಲ